ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘಶ್ರೀಸ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ನಮ್ಮ ಮನೆಯಲ್ಲಿ ಮಾಡುವಂತಹ ಸಾಂಬಾರ್ ಮಸಾಲ ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸಾಂಬಾರ್ ಪುಡಿ ಅನ್ನೋದು ಯಾವುದೇ ಥರದ ಸಾಂಬಾರ್ಗೆ ಆಗಲಿ, ಇಲ್ಲಾಂತಂದರೆ ಹುಳಿ ಸಾಂಬಾರ್ಗೆ ಆಗಲಿ, ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಈ ಸಾಂಬಾರ್ ಮಸಾಲ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಇಲ್ಲೊಂದು ಪಾತ್ರೆಗೆ ಧನಿಯಾ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಬಂದು ಕ್ವಾಂಟಿಟಿಯಲ್ಲಿ ಮಸಾಲೆ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಾನು 2 ಕೆಜಿ ಆಗೋಷ್ಟು ಧನಿಯಾ ಕಾಳು ತಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಒಂದೇ ಸಲಿ ಹಾಕ್ಕೊಂಡು ಹುರ್ಕೊತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಅಗಲವಾಗಿರುವಂಥ ಪಾತ್ರೆಗೆ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಇವಾಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರ್ಕೊಳ್ಳೋದಕ್ಕಿಂತ ಮೊದಲು ಈ ಧನಿಯಾ ಕಾಳನ್ನ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬಾ ಬೇಗ ಹುರ್ಕೋಬೋದು. ಮಿನಿಮಮ್ ಇದು 8 ರಿಂದ 10 ನಿಮಿಷ ಆದರೂ ಮಿಕ್ಸ್ ಮಾಡ್ಕೊತ ಹುರ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕು. ನೋಡ್ತಿದ್ದೀರಲ್ಲ, ಇಷ್ಟಾದರೆ ಸಾಕು. ನೋಡಿ, ಜಾಸ್ತಿನೇ ಹುರ್ಕೊಂಡಿಲ್ಲ, ಹಂಗಂತಂದ್ಬಿಟ್ಟು ಸ್ವಲ್ಪ ಕಮ್ಮಿಯಾಗೂ ಹುರ್ಕೊಂಡಿಲ್ಲ, ಈ ರೀತಿಯಾಗಿ ಹುರ್ಕೊಂಡಿದ್ದೇನೆ. ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಧನಿಯಾ ಕಾಳನ್ನೆಲ್ಲ ಒಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಉಳಿದಂಥ ಧನಿಯಾ ಕಾಳನ್ನ ಸಹ ಹಾಕ್ಕೊಂಡು ಸೇಮ್ ಅದೇ ರೀತಿನೇ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಅಷ್ಟೇ, ನೋಡಿ, ಈ ರೀತಿಯಾಗಿ ಹುರ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇಷ್ಟಾದರೆ ಸಾಕು. ನೋಡಿ, ಇವಾಗ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ನೋಡಿ, ಎಲ್ಲನೂ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ನಾನು ಇವಾಗ ಇಲ್ಲಿ 2 ಕೆಜಿ ಆಗೋಷ್ಟು ಧನಿಯಾ ಕಾಳು ತಗೊಂಡಿದ್ದೇನೆ. ಅದನ್ನು ಇವಾಗ ಈ ರೀತಿ ಹುರ್ಕೊಂಡು ಇವಾಗ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಈ 2 ಕೆಜಿ ಧನಿಯಾ ಕಾಳಿಗೆ ಏನೇನು ಐಟಮ್ಸ್ ಬೇಕು, ಯಾವ ರೀತಿ ಹುರ್ಕೋಬೇಕು, ಎಷ್ಟು ಹಾಕ್ಕೋಬೇಕು ಅಂತ ತೋರಿಸ್ಕೊಡ್ತೇನೆ. ನೋಡಿ, ಇವಾಗ ಅದೇ ಪ್ಯಾನ್ಗೆ ನಾನು ಇಲ್ಲಿ 1/2 ಕೆಜಿ ಆಗೋಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು 5 to 6 ಮಿನಿಟ್ಸ್ ಆದರೆ ಸಾಕು. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಧನಿಯಾ ಕಾಳು ಹುರಿದು ಹಾಕ್ಕೊಂಡಿದ್ರಲ್ಲ, ಸೊ ಅದರಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅದರಲ್ಲಿಗೆ ನಾನು 1/2 ಕೆಜಿ ಆಗೋಷ್ಟು ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲೇ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ತಗೊಂಡಿರೋದ್ರಿಂದ ಧನಿಯಾ ಕಾಳು, ಬೇಳೆಕಾಳುಗಳು ಅಷ್ಟೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿನೇ ತಗೋಬೇಕಾಗುತ್ತೆ. ನೋಡಿ, ಇವಾಗ ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಅಷ್ಟೇ ಅದರಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಇವಾಗ 1/2 ಕೆಜಿ ಆಗೋಷ್ಟು ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲೇ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ರಲ್ಲ, ಇವಾಗ ಲೈಟ್ ಗೋಲ್ಡನ್ ಕಲರ್ ಬಂದಾಗಿದೆ. ಇಷ್ಟಾದರೆ ಸಾಕು, ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಅಷ್ಟೇ ಧನಿಯಾ ಕಾಳಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ 1/2 ಕೆಜಿ ಆಗೋಷ್ಟು ತೊಗರಿ ಬೇಳೆ ಹಾಕ್ಕೊತಾ ಇದ್ದೀನಿ. ತೊಗರಿ ಬೇಳೆ ಅಷ್ಟೇ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಒಂದು 4 ರಿಂದ 5 ನಿಮಿಷ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ತೊಗರಿ ಬೇಳೆ ಎಲ್ಲ ಸ್ವಲ್ಪ ಕಲರ್ ಸಹ ಎಕ್ಸ್ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು, ಇವಾಗ ಇದನ್ನು ಅಷ್ಟೇ ಎಲ್ಲನೂ ಧನಿಯಾ ಕಾಳಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ 100 ಗ್ರಾಮ್ ಆಗೋಷ್ಟು ಮೆಣಸು, ಕರಿಮೆಣಸು ಹಾಕ್ಕೊತಾ ಇದ್ದೀನಿ. ಇದು ಕಲರ್ ಎಕ್ಸ್ಚೇಂಜ್ ಆಗೋದು ಗೊತ್ತಾಗೋದಿಲ್ಲ, ಸೊ ಹಾಗಾಗಿ ಮಿನಿಟ್ಸಲ್ಲಿ ಹೇಳ್ತೀನಿ. ಒಂದು 4 to 5 ಮಿನಿಟ್ಸು ಮಿಕ್ಸ್ ಮಾಡ್ಕೊತಾ ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕು. ಒಂದು 4 ರಿಂದ 5 ನಿಮಿಷ ಆದರೆ ಸರಿ ಹೋಗುತ್ತೆ. ನೋಡಿ, ಇವಾಗ ಒಂದು 4 to 5 ಮಿನಿಟ್ಸ್ ಆಗಿದೆ. ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಅಷ್ಟೇ ಧನಿಯಾ ಕಾಳಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇಲ್ಲೊಂದು 200 ಗ್ರಾಮ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಅಷ್ಟೇ ಒಂದು 4 ರಿಂದ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಸಾಕು. ಇದು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ಬಾರ್ದು, ಒಂದೇ ಕೈ ಬಿಡದಂತೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇದು ಚಿಟ್ ಚಿಟ್ ಅಂದಂಗೆ ಸ್ವಲ್ಪ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬಿಡ್ಬೇಕು. ನೋಡ್ತಿದ್ದೀರಲ್ಲ, ಇವಾಗ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಸಹ ಬಂದಾಗಿದೆ. ಜೀರಿಗೆನ ಅಷ್ಟೇ ಧನಿಯಾ ಕಾಳಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ 50 ಗ್ರಾಮ್ ಆಗೋಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಜಾಸ್ತಿ ಹಾಕ್ಕೋಬಾರ್ದು, ಒಂದು 50 ಗ್ರಾಮ್ ಆದರೆ ಸರಿ ಹೋಗುತ್ತೆ. ಇವಾಗ ನೋಡಿ, ಈ ರೀತಿ ಚಿಟ್ ಚಿಟ್ ಅಂದಂಗೆ ಹುರ್ಕೋಬೇಕಾಗುತ್ತೆ, ಕಾಣಿಸ್ತಿದೆಯಲ್ವಾ? ಸೊ ಈ ರೀತಿ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಅಷ್ಟೇ ಧನಿಯಾ ಕಾಳಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲೊಂದು 200 ಗ್ರಾಮ್ ಆಗೋಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆನೂ ಅಷ್ಟೇ, ಸಾಸಿವೆ ಚಿಟ್ ಚಿಟ್ ಅನ್ನೋವರೆಗೂ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚಿಟ್ ಚಿಟ್ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಷ್ಟಾದರೆ ಸಾಕು, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತ ಇವಾಗ ಇದನ್ನು ಅಷ್ಟೇ ಧನಿಯಾ ಕಾಳಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು.
ನೋಡಿ, ಇವಾಗ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಂಬಾರ ಹಾಕ್ಕೊಂತ ಇದ್ದೀನಿ. ಈ ಸಂಬಾರ ಅಂದರೆ ಏನು, ಎಲ್ಲಿರುತ್ತೆ ಅಂತಂದರೆ ನಾರ್ಮಲ್ ಆಗಿ ಎಲ್ಲ ಥರದ ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ಸೊ ಇವಾಗ ಅದನ್ನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊತ ಇದ್ದೀನಿ. ಇವಾಗ ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಇದೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಅದು ಅಷ್ಟೇ ನೋಡಿ, ಈ ರೀತಿಯಾಗಿ ಚಿಟ್ ಚಿಟ್ ಅನ್ನುತ್ತೆ. ಆ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಧನಿಯಾ ಕಾಳಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಇಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊತ ಇದ್ದೀನಿ. ಗಸಗಸೆನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಇದು ಚಿಟ್ ಚಿಟ್ ಅನ್ನೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇಷ್ಟಾದರೆ ಸಾಕು. ಇವಾಗ ಇದನ್ನು ಅಷ್ಟೇ ಧನಿಯಾ ಕಾಳಲ್ಲಿಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಕರಿಬೇವು ತಗೊಂಡಿದ್ದೇನೆ. ಈ ಕರಿಬೇವನ್ನ ಬಿಸಿಲಲ್ಲಿ 1-2 ದಿನ ಒಣಗಿಸಿ ತಗೊಂಡಿದ್ದೇನೆ. ಆ ರೀತಿ ಒಣಗಿಸಿ ತಗೊಳ್ಳೋದ್ರಿಂದ ಹುರ್ಕೊಳ್ಳೋವಾಗ ಬೇಗನೆ ಹುರ್ಕೋಬೋದು. ಆಗೇ ನಾವು ಮಸಾಲೆನ ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಹುಳನೂ ಬೇಗ ಬೀಳೋದಿಲ್ಲ. ಸೊ ಹಾಗಾಗಿ ಈ ಕರಿಬೇವನ್ನ ಸ್ವಲ್ಪ ಚೆನ್ನಾಗಿ ಒಣಗಿಸ್ಬಿಟ್ಟು ಹುರ್ಕೊಂಡು ಆಮೇಲೆ ಹಾಕ್ಕೋಬೇಕಾಗುತ್ತೆ. ಸೊ ತೇವಾಂಶ ಜಾಸ್ತಿ ಇರುತ್ತಲ್ಲ ಕರಿಬೇವಲ್ಲಿ, ಸೊ ಹಾಗಾಗಿ ಆ ತೇವಾಂಶ ಎಲ್ಲ ಹೋಗಬೇಕು. ನೋಡಿ, ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಕರಿಬೇವೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ, ನಾವು ಬೇಳೆ ಎಲ್ಲ ತಗೊಂಡಿದ್ರಲ್ವಾ, ಸೊ ಅದ್ರಲ್ಲಿಗೆ ಕರಿಬೇವನ್ನ ಸಹ ಒಂದು ಅಗಲವಾಗಿರುವ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದ್ರಲ್ಲಿಗೆ ನಾನೊಂದು 100 ಗ್ರಾಮ್ ಆಗೋಷ್ಟು ಅರಶಿನ ಕೊಂಬು ತಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಇದನ್ನು ಹುರಿದು ಕೂಡ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಎರಡರಿಂದ ಮೂರು ದಿನ ಬಿಸಿಲಲ್ಲಿಗೆ ಹಾಕ್ಬಿಟ್ಟು ಅದು ಹಂಗೆ ಹಾಕ್ಕೊತ ಇದ್ದೀನಿ, ಹುರ್ಕೊಂಡಿಲ್ಲ. ನೀವು ಬೇಕು ಅಂತಂದರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೋದು. ನೋಡಿ, ಇವಾಗ ಸಾಂಬಾರ್ ಪುಡಿಗೆ ಏನೇನು ಬೇಕೋ ಎಲ್ಲ ಥರದ ಐಟಮ್ಸೂ ಹುರ್ಕೊಂಡು ಹಾಕ್ಕೊಂಡಿದ್ದಾಗಿದೆ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಹುರ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನಾವು ಹುರ್ಕೊಂಡಿದ್ರಲ್ಲ ಬೇಳೆಕಾಳೆಲ್ಲನೂ ಎಲ್ಲನೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಕಾಣಿಸ್ತಿದೆಯಲ್ವಾ, ನೋಡಿ, ಎಲ್ಲ ಥರದ ಬೇಳೆಗಳೆಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದಾಗಿದೆ. ನೋಡಿ, ಇವಾಗ ಇದ್ರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಎಷ್ಟೆಷ್ಟು ಹಾಕಿದ್ದೀನಿ ಅಂತಂದ್ಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ನೋಡಿ, ಇವಾಗ ನಾನಿಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಕ್ವಾಂಟಿಟಿಯಲ್ಲಿ ಜಾಸ್ತಿ ತಗೊಂಡಿರೋದ್ರಿಂದ ಇವಾಗ ಇದನ್ನೆಲ್ಲ ನಾನು ಇವಾಗ ಮಿಷನಲ್ಲಿ ಪೌಡ್ರ್ ಮಾಡ್ಕೊಂಬರ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಬರ್ಬೇಕಾಗುತ್ತೆ. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಬಂದಾದ್ಮೇಲೆ ಈ ರೀತಿಯಾಗಿ ಅಗಲವಾಗಿರುವ ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಸಾಫ್ಟ್ ಆಗಿ ಪೌಡ್ರ್ ಮಾಡ್ಕೊಬರ್ಬೇಕು. ಈ ಮಸಾಲೆ ಅನ್ನೋದು ನಾನಿಲ್ಲಿ ಕ್ವಾಂಟಿಟಿಯಲ್ಲಿ ಜಾಸ್ತಿ ತಗೊಂಡಿದ್ದೇನೆ. ಈ ಮಸಾಲೆ ಪೌಡರ್ನ 1-2 ವರ್ಷ ತನಕನೂ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಅಗ್ಲಕ್ಕೆ ತಗೋಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೇ ಇದು ಸ್ವಲ್ಪ ಜಲಡಿ ಇಟ್ಕೊಂಡು ಒಂದು 8 ಬಾಕ್ಸಲ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಬೇಕಾಗುತ್ತೆ. ಈ ಸಾಂಬಾರ್ ಪುಡಿ ಅನ್ನೋದು ಎಲ್ಲ ಥರದ ಸಾಂಬಾರ್ಗೆ ಆಗಲಿ, ಹುಳಿ ಸಾಂಬಾರ್ಗೆ ಆಗಲಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.